ಕಾಯೋ ಸೈನಿಕ ಬೀದರ್ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಾನು ಕಂಡಂತ ನಾನು ನೋಡ್ತಾ ಇದ್ದೀನಿ. ಪ್ರಥಮ ಬಾರಿಗೆ ಅವರ ಅಭಿಮಾನಿಗಳು ಪಾಪ ಬಹಳ ಸಹಕಾರದಿಂದ ಮಾಡ್ತಾ ಇದ್ದಾರೆ. ನಗರದ ಅಂಬೇಡ್ಕರ್ ವೃತ್ತದಿಂದ ಮಲ್ಟಿಪ್ಲೆಕ್ಸ್ ಸಪ್ನ ಮಲ್ಟಿಪ್ಲೆಕ್ಸ್ ವರೆಗೆ ಅದ್ದೂರಿಯಾಗಿ ಮೆರವಣಿಗೆ, ಭಾವಚಿತ್ರ ಅವರ ಭಾವಚಿತ್ರ ಮೆರವಣಿಗೆ, ಅವರು ಫಸ್ಟ್ ಮೂವಿಯಿಂದ ಲಾಸ್ಟ್ ಕೊನೆಯ ಮೂವಿವರೆಗೆ ಅವರು ನಟಿಸಿದಂಥ ಎಲ್ಲ ಚಲನಚಿತ್ರದ ಬ್ಯಾನರ್ಸ್ಗಳು ಮತ್ತು ಅದ್ದೂರಿಯಾಗಿ ಪಾಪ ಬಡ ಜನರಿಗೆ ಅನ್ನದಾಸೋಹ ಮತ್ತು ಪಠ್ಯಪುಸ್ತಕ ದಾಸೋಹ ಎಲ್ಲ ಮಾಡಿ ಅವರು ಅದ್ದೂರಿಯಾಗಿ ಚಾಲನೆ ಕೊಡ್ತಿದ್ದಾರೆ. ಕೇವಲ ಅದು ಗೌರವ ಸ್ಥಾನದಲ್ಲಿ ಕೊಡೋಕ್ಕೆ ಮಾಡ್ತಾ ಸಾಧ್ಯ. ಇಂದುವರೆಗೆ ಯಾರೂ ಮಾಡಿಲ್ಲ. ನಾನು ಕರ್ನಾಟಕದಲ್ಲಿ ಹೇಳಬೇಕಂದ್ರೆ ಪ್ರಥಮ ಬಾರಿಗೆ ನಾನು ನೋಡ್ತಾ ಇದ್ದೀನಿ. ನಮ್ಮ ಬೀದರ್ ಜಿಲ್ಲೆ ಕೂಡ ಅವರು ಅಭಿಮಾನಿ ಮಾಡಿದ ನಂಗೆ ಭಾಳ ಹೆಮ್ಮೆ ಅದ. ಅವ್ರ ಜೊತೆ ನಾವು ಸಪೋರ್ಟಿಗೆ ಇದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಜಿಯವರ ತಂದೆಗೆ ತಕ್ಕಂಥ ಮಗ ಯಾರಾದರೂ ಪವಾರ್ ಪುನೀತ್ ರಾಜ್ಕುಮಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕೇವಲ ಅವ್ರ ಮೂವಿ ಒಂದೇ ಮೂವಿ ನೋಡಿ, ಕನ್ನಡದಲ್ಲಿ ಯಾರ್ದು ಮೂವಿನ ನೋಡಿಲ್ಲ. ಎದುರಾಗಿ ಹೇಳ್ತೀನಿ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮೂವಿ ನೋಡಬೇಕು ಅಂದರೆ ನಂದೆಲ್ಲ ಕೆಲಸ ಬಿಟ್ಟು ನಾನು ನೋಡಿದ ಮೂವಿ, ನಂದೆಲ್ಲ ಕೆಲಸ ಕೊನೆ ಕೆಲಸ ಆಮೇಲೆ ಇರ್ತದೆ. ಪಪ್ಪಲೆ ಪುನೀತ್ ರಾಜ್ಕುಮಾರ್ ಮೂವಿ ನೋಡಬೇಕು, ಯಾಕಂದರೆ ಅದು ನೋಡಿ ಭಾಳಷ್ಟು ಕುಟುಂಬ ಬದಲಾವಣೆ ಆಗಿದೆ. ಕೆಲವೊಂದು ದೊಡ್ಡ ಮನೆ ಹುಡುಗ ಆಗಿರ್ಬೋದು, ರಾಜ್ಕುಮಾರ್ ಮೂವಿ ಆಗಿರ್ಬೋದು, ಮತ್ತು ಯುವರತ್ನ ಆಗಿರ್ಬೋದು, ಭಾಳಷ್ಟು ಮೂವಿ ನೋಡಿದ್ರೆ ಮನಸ್ಸಿಗೆ ಒಂದು ಜಲ್ ಅಂತದೆ. ಇವತ್ತು ನಾವು ಕಳ್ಕೊಂಡಿವಿ, ಭಾಳ ನೋವಾಗ್ತದೆ, ಬಟ್ ಅವ್ರ ಮನಸ್ಸಲ್ಲಿರ್ತಾರೆ, ಜನರ ಮನಸ್ಸಲ್ಲಿದೆ. ಕರ್ನಾಟಕದಲ್ಲಿ ಎಲ್ಲರ ಧ್ವನಿಯಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ನೋವೊಂದು ಇಟ್ಕೊಂಡು ಅವ್ರ ಅಭಿಮಾನಿ ಇರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಸರ್ ಬಿರಾದರ್ ಚರಣ ಯುವ ಮುಖಂಡರು ಬಿ ರಾಜವಂಶಕ್ಕೆ ಎಲ್ರಿಗೂ, ಕರ್ನಾಟಕದಲ್ಲಿ ಇರುವ ಎಲ್ಲ ಅಪ್ಪು ಅಭಿಮಾನಿಗೆ, ರಾಜವಂಶಗೆ ನನ್ನ ಕಡೆಯಿಂದ, ಸುಶೀಲಪ್ಪು ಕಡೆಯಿಂದ ಬಾಸ್ ಬರ್ಡೇ ಹಾಗೂ ಜೇಮ್ಸ್ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಸೊ ಅದರ ಕಾರಣ ಆಗಿ ಒಂದು ತಿಂಗಳಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಭರ್ಜರಿಯಾಗಿ ಯಶಸ್ವಿ ಮಾಡ್ತಾ ಇದ್ದೀವಿ, ರ್ಯಾಲಿ ಮಾಡ್ತಾ ಇದ್ದೀವಿ, ರ್ಯಾಲಿ ಮಾಡ್ತಾ ಇದ್ದೀವಿ. ಸಪ್ನ ಮಂಟಿ ಪ್ಲೇಸ್ವರೆಗೂ ಬರ್ತೀವಿ. 17ನೇ ತಾರೀಕು ಬೆಳಿಗ್ಗೆ ನಮಗೆ ಬಿಫೋರ್ ಒಂದು ವಾರನೇ ಬೀದರ್ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಾನು ಕಂಡಂತ ನಾನು ನೋಡ್ತಾ ಇದ್ದೀನಿ. ಪ್ರಥಮ ಬಾರಿಗೆ ಅವರ ಅಭಿಮಾನಿಗಳು ಪಾಪ ಬಹಳ ಸಹಕಾರದಿಂದ ಮಾಡ್ತಾ ಇದ್ದಾರೆ. ನಗರದ ಅಂಬೇಡ್ಕರ್ ವೃತ್ತದಿಂದ ಮಲ್ಟಿಪ್ಲೆಕ್ಸ್ ಸಪ್ನ ಮಲ್ಟಿಪ್ಲೆಕ್ಸ್ ವರೆಗೆ ಅದ್ದೂರಿಯಾಗಿ ಮೆರವಣಿಗೆ, ಭಾವಚಿತ್ರ ಅವರ ಭಾವಚಿತ್ರ ಮೆರವಣಿಗೆ, ಅವರು ಫಸ್ಟ್ ಮೂವಿಯಿಂದ ಲಾಸ್ಟ್ ಕೊನೆಯ ಮೂವಿವರೆಗೆ ಅವರು ನಟಿಸಿದಂಥ ಎಲ್ಲ ಚಲನಚಿತ್ರದ ಬ್ಯಾನರ್ಸ್ಗಳು ಮತ್ತು ಅದ್ದೂರಿಯಾಗಿ ಪಾಪ ಬಡ ಜನರಿಗೆ ಅನ್ನದಾಸೋಹ ಮತ್ತು ಪಠ್ಯಪುಸ್ತಕ ದಾಸೋಹ ಎಲ್ಲ ಮಾಡಿ ಅವರು ಅದ್ದೂರಿಯಾಗಿ ಚಾಲನೆ ಕೊಡ್ತಿದ್ದಾರೆ. ಕೇವಲ ಅದು ಗೌರವ ಸ್ಥಾನದಲ್ಲಿ ಕೊಡೋಕ್ಕೆ ಮಾಡ್ತಾ ಸಾಧ್ಯ. ಇಂದುವರೆಗೆ ಯಾರೂ ಮಾಡಿಲ್ಲ. ನಾನು ಕರ್ನಾಟಕದಲ್ಲಿ ಹೇಳಬೇಕಂದ್ರೆ ಪ್ರಥಮ ಬಾರಿಗೆ ನಾನು ನೋಡ್ತಾ ಇದ್ದೀನಿ. ನಮ್ಮ ಬೀದರ್ ಜಿಲ್ಲೆ ಕೂಡ ಅವರು ಅಭಿಮಾನಿ ಮಾಡಿದ ನಂಗೆ ಭಾಳ ಹೆಮ್ಮೆ ಅದ. ಅವ್ರ ಜೊತೆ ನಾವು ಸಪೋರ್ಟಿಗೆ ಇದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಜಿಯವರ ತಂದೆಗೆ ತಕ್ಕಂಥ ಮಗ ಯಾರಾದರೂ ಪವಾರ್ ಪುನೀತ್ ರಾಜ್ಕುಮಾರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕೇವಲ ಅವ್ರ ಮೂವಿ ಒಂದೇ ಮೂವಿ ನೋಡಿ, ಕನ್ನಡದಲ್ಲಿ ಯಾರ್ದು ಮೂವಿನ ನೋಡಿಲ್ಲ. ಎದುರಾಗಿ ಹೇಳ್ತೀನಿ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮೂವಿ ನೋಡಬೇಕು ಅಂದರೆ ನಂದೆಲ್ಲ ಕೆಲಸ ಬಿಟ್ಟು ನೋಡಿದ ಮೂವಿ, ನಂದೆಲ್ಲ ಕೆಲಸ ಕೊನೆ ಕೆಲಸ ಆಮೇಲೆ ಇರ್ತದೆ. ಪಪ್ಪಲೆ ಪುನೀತ್ ರಾಜ್ಕುಮಾರ್ ಮೂವಿ ನೋಡಬೇಕು, ಯಾಕಂದರೆ ಅದು ನೋಡಿ ಭಾಳಷ್ಟು ಕುಟುಂಬ ಬದಲಾವಣೆ ಆಗಿದೆ. ಕೆಲವೊಂದು ದೊಡ್ಡ ಮನೆ ಹುಡುಗ ಆಗಿರ್ಬೋದು, ರಾಜ್ಕುಮಾರ್ ಮೂವಿ ಆಗಿರ್ಬೋದು, ಮತ್ತು ಯುವರತ್ನ ಆಗಿರ್ಬೋದು, ಭಾಳಷ್ಟು ಮೂವಿ ನೋಡಿದ್ರೆ ಮನಸ್ಸಿಗೆ ಒಂದು ಜಲ್ ಅಂತದೆ.
ಇವತ್ತು ನಾವು ಕಳ್ಕೊಂಡೀವಿ ಭಾಳ ನೋವಾಗ್ತದೆ ಬಟ್ ಅವ್ರ ಮನಸ್ಸಲ್ಲಿ ಇರ್ತಾರ ಜನರ ಮನಸ್ಸಲ್ಲಿದೆ ಕರ್ನಾಟಕದಲ್ಲಿ ಎಲ್ಲರ ಧ್ವನಿಯಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ನೋವೊಂದು ಇಕ್ಕೊಂಡು ಇವ್ರದ್ದು ಅಭಿಮಾನಿ ಇರ್ತಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸೊ ಬಿರಾದರ್ ಚರಣ ಯುವ ಮುಖಂಡರು ಬಿ ಎಲ್ರಿಗೂ ಕರ್ನಾಟಕದಲ್ಲಿರುವ ಎಲ್ಲ ಅಪ್ಪು ಅಭಿಮಾನಿಗೆ ರಾಜವಂಶಗೆ ನನ್ನ ಕಡೆಯಿಂದ ಸುಶೀಲ್ ಅಪ್ಪು ಕಡೆಯಿಂದ ಬಾಸ್ ಬರ್ಡೇ ಹಾಗೂ ಜೇಮ್ ಚಿತ್ರ ಬಿಡುಗಡೆ ಆಗ್ತಾ ಇದೆ ಸೊ ಅದರ ಕಾರಣ ಆಗಿ ಒಂದು ತಿಂಗಳಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಭರ್ಜರಿಯಾಗಿ ಯಶಸ್ವಿ ಮಾಡ್ತಾ ಇದ್ದೀವಿ ರ್ಯಾಲಿ ಮಾಡ್ತಾ ಇದ್ದೀವಿ ರ್ಯಾಲಿ ಮಾಡ್ತಾ ಇದ್ದೀವಿ ಸಪ್ನಾ ಮಂಟಿ ಪ್ಲೇಸ್ವರೆಗೂ ಬರ್ತೀವಿ 17ನೇ ತಾರೀಕು ಬೆಳಗ್ಗೆ ನಮಗೆ ಬಿಫೋರ್ ಒಂದು ವಾರನೇ ನಮಗೆ ಬಿಫೋರ್ ಒಂದು ವಾರನೇ ಟಿಕೆಟ್ ಸಿಗ್ತಾ ಇಲ್ಲ ಆಲ್ರೆಡಿ ಶಾರ್ಟ್ ಔಟ್ ಆಗಿದೆ ಸಿಗ್ತಾ ಇಲ್ಲ ಆಲ್ರೆಡಿ ಮ್ಯಾನೇಜರಿಗೆ ಮಾತಾಡಿಕೊಂಡು ನಾವು ಅಭಿಮಾನಿ ಗ್ರೂಪಿಂದ ನಮಗೆ ಒಂದು 200-300 ಟಿಕೆಟ್ ಬೇಕು ಒಂದು 200-300 ಟಿಕೆಟ್ ಬೇಕು ಅಂತ ನಾವು ಕೇಳ್ಕೊಂಡಿದ್ವಿ ಅವ್ರದ್ದು ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಟಿಕೆಟ್ ಕೂಡ ಸಿಗ್ತಾ ಇಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಆಗ್ತಾ ಇದೆ ಸೊ ಸಿಗ್ತಾ ಇಲ್ಲ ಅದ್ದೂರಿಯಾಗಿ ಭರ್ಜರಿಯಾಗಿ ಮಾಡ್ತಾಯಿದ್ವಿ ನಮ್ಮ ಬೀದರ್ ಜಿಲ್ಲಾ ಎಲ್ಲ ಅಧಿಕಾರಿಗಳು ನಮ್ಮನ್ನು ಸಪೋರ್ಟ್ ಮಾಡ್ತಾಯಿದ್ದಾರೆ ಮಾಡಿ ಅಂತ ಇದ್ದಾರೆ ಉಲ್ಲಾಸ ತೋರಿಸ್ತಾ ಇದ್ದಾರೆ ಅವರು ಎಲ್ಲರೂ ಮನದಲ್ಲಿ ಗೆದ್ದಂಥ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇದ್ದಾರೆ ಸೊ ನಮ್ಮ ಬಾಸ್ ಅಂತ ಹೇಳ್ಕೊತೀನಿ ಅದು ತುಂಬಾ ಡಿಫ್ರೆಂಟ್ ಇದೆ ಇವರತ್ನಕ್ಕಿಂತನೂ ಜೇಮ್ ಚಿತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬೀದರ್ ಜಿಲ್ಲೆಯಲ್ಲಿ ಒಂದು ಹಬ್ಬನೇ ಇವಾಗ ಅಂಬೇಡ್ಕರ್ ಜಯಂತಿ ಆಗಿರ್ಬೋದು ಬಸವಣ್ಣನ ಜಯಂತಿ ಆಗಿರ್ಬೋದು ಯಾವುದೇ ಜಯಂತಿ ಆಗಿರ್ಬೋದು ಆ ಥರ ನಮ್ಮ ಬಾಸ್ದು ಒಂದು ಜಯಂತಿ ಮಾಡ್ತಾ ಇದ್ದೀವಿ ಆ ಥರ ಒಂದು ಭರ್ಜರಿಯಾಗಿ ಯಶಸ್ವಿ ಮಾಡಲಿ ಅಂತಂದು ಕೇಳ್ಕೊತಾ ಇದ್ದೀವಿ ಸುಶೀಲ್ ಅಪ್ಪು ಬೀದರ್ ಅಂತ ಮಾರ್ಚ್ 17ನೇ ತಾರೀಕಿನಂದು ಜೇಮ್ ಚಿತ್ರ ಬಿಡುಗಡೆ ಆಗ್ತಾ ಇದೆ ಸೊ ಇದು ಅಪ್ಪು ಸರ್ ಅವರ ಕೊನೆ ಚಿತ್ರವಾಗಿದ್ದು ಅದೇ ರೀತಿಯಾಗಿ ಅಪ್ಪು ಸರ್ ಅವರು ಎಷ್ಟೇ ಚಲನಚಿತ್ರಗಳನ್ನು ಮಾಡಿದ್ದಾರೆ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವ ಮುಖಾಂತರ ಒಂದು ಫ್ಯಾಮಿಲಿ ಕುಟುಂಬಗಳು ಯಾವ ಥರ ಇರಬೇಕು ಇನ್ನೊಬ್ಬರ ಜೊತೆ ಯಾವ ಥರ ಬೆರೀಬೇಕು ಯಾರಿಗೆ ಎಲ್ಲರಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕು ಆ ರೀತಿ ಸಂದೇಶವನ್ನು ಇಡೀ ಕರ್ನಾಟಕಕ್ಕೆ ಸಾರಿದ್ದಾರೆ ಸೊ ಯಾವತ್ತೂ ಕೂಡ ಅವರು ನಾವು ಮನಸ್ಸು ನೋಯಿಸಿದ ಥರ ಯಾವ ಎಲ್ಲರ ಜೊತೆ ಅಂದರೆ ತಂದೆ ತಾಯಿ ಇಟ್ಕೊಂಡು ಒಂದು ಕಂಪ್ನಿ ಓನರ್ ಇಟ್ಕೊಂಡು ಯಾವುದೇ ಮೂವಿಯನ್ನು ಮಾಡಿದ್ದಾರೆ ಎಲ್ಲದರಲ್ಲೂ ಕೂಡ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ